ವೀಕ್ಷಕರೇ ಎಲ್ಲರಿಗೂ ಕೂಡ ಅಮೋಗ್ ಟಿವಿ ವತಿಯಿಂದ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಪ್ರತಿ ವರ್ಷ ನಾಡಿನಾದ್ಯಂತ ಶ್ರಾವಣ ಮಾಸದ ಎರಡನೇ ಶುಕ್ರವಾರದಂದು ವರಮಹಾಲಕ್ಷ್ಮಿ ಪೂಜೆ ಎಲ್ಲ ಕಡೆಗೂ ಆಚರಿಸ್ತಾರೆ. ಹಾಗೆ ಆ ತಾಯಿ ಸುಖ ಶಾಂತಿ ನೆಮ್ಮದಿ ಸಂಪತ್ತು ಎಲ್ಲರಿಗೂ ಕೊಡಲಿ ಅಂತ ಆಶಿಸುತ್ತಾ ಇದೇ ಹೊತ್ತಿನ ವಿಶೇಷ ವಾರ್ಡ್ ಲಕ್ಷ್ಮಿ, ನಾನು ಸ್ಮಿತಾ. ಇವತ್ತು ವಾರ್ಡ್ ಲಕ್ಷ್ಮಿ ಕಾರ್ಯಕ್ರಮದಲ್ಲಿ ತುಮಕೂರಿನ ಒಂಬತ್ತನೇ ವಾರ್ಡಿನ ಕಾರ್ಪೊರೇಟರ್ ಆದಂತಹ ಪ್ರಭಾವತಿ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಅವರನ್ನ ಕಾರ್ಯಕ್ರಮ ಕೂಡ ವೆಲ್ಕಮ್ ಮಾಡೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ನಮಸ್ತೆ. ಓಕೆ, ಈಗ ಮೊದಲನೆಯದಾಗಿ ಪ್ರಭಾವತಿ ಅವರ ಜೀವನದ ಬಗ್ಗೆ ಮಾತಾಡೋಣ. ಅಂದ್ರೆ ಬಾಲ್ಯದ ಜೀವನ ಹೇಗಿತ್ತು, ನಿಮ್ಮ ಒಡನಾಟ ಹೇಗಿತ್ತು ಅವಾಗ? ಬಾಲ್ಯದ ಜೀವನ ಅಂದರೆ ಎಲ್ಲರಿಗೂ ಗೊತ್ತೇ ಇರುತ್ತೆ ಅಲ್ವಾ, ಬಾಲ್ಯದಲ್ಲಿ ಹೆಂಗಿರ್ತಿದ್ವಿ ಏನು ಅಂತ ಎಲ್ಲ ಗೊತ್ತೇ ಇರುತ್ತೆ. ಬಾಲ್ಯದಲ್ಲಿ ನಾವು ಚಿಕ್ಕ ಚಿಕ್ಕ ಮಕ್ಕಳು ಅಮ್ಮಂದಿರ ಬೆನ್ನಿಡ್ಕೊಂಡು ಓಡಾಡ್ತಿದ್ದವರು. ಅವರು ವರಮಹಾಲಕ್ಷ್ಮಿ ಸಡಗರದಲ್ಲಿದ್ದಾಗ ನಾವು ಅವರಿಂದ ನಿಂತು ಕದ್ದು ಸ್ವೀಟ್ ತಿನ್ನೋದಂತೆ, ಲಾಡು ತಿನ್ನೋದಂತೆ, ಬಾಳೆಹಣ್ಣು ತಿನ್ನೋದು, ಅವೆಲ್ಲ ಚೇಷ್ಟೆಗಳು ಮಾಡ್ತೀವಿ. ಬಾಲ್ಯ ಜೀವನ ಅಂದರೆ ಅದು, ಬಾಲ್ಯ ಜೀವನದಲ್ಲಿ ಅದನ್ನ ನೀವು ನೆನೆಸ್ಕೊಡ್ತಾ ಇದ್ರೆ ತುಂಬ ಖುಷಿ ಆಗ್ತದೆ. ಇನ್ನು ಬಾಲ್ಯ ಜೀವನ ಅಂದ್ರೆ ಅದೇ. ಆದ್ರೆ ಈಗ ಈ ಹಬ್ಬ ಎಲ್ಲ ಬಂದಾಗ ಅದೇನೋ ಒಂಥರ ಗೊತ್ತಿಲ್ಲ, ಮಕ್ಕಳು ಅಂತ ಅಂದಾಗ ನಾವು ಮನೇಲಿ ಸಹಜವಾಗಿ ಬೈತಾ ಇರ್ತೀವಿ, ಯಾಕೆ ಹಿಂಗೆಲ್ಲ ಬಂದು ನಿಂತ್ಕೋತಿರ್ತೀವಿ ಅಂತ. ಆ ತರ ನಿಮ್ಮಲ್ಲಿ ಏನಾದ್ರೂ ಆಗಿತ್ತಾ ಚೇಂಜಸ್? ಆ ತರ ಏನಿಲ್ಲ, ನಾನು ಒಬ್ಳೆ ಮಗಳಾಗಿರೋದ್ರಿಂದ ಬಾಲ್ಯದಲ್ಲಿ ನಾನೇನೇ ಚೇಷ್ಟೆ ಮಾಡಿದ್ರು ನನಗೆ ಅವ್ರಿಗೆ ಮುದ್ದು, ಏನೇ ಕೇಳಿದ್ರು ದೇವ್ರಿಗೆ ಇಡೋದಕ್ಕಿಂತ ಮೊದಲೇ ನನಗೆ ಕೊಡ್ತಾ ಇದ್ರು, ಮನೆಯ ಪುಟ್ಟ ಲಕ್ಷ್ಮಿ ಅಂತ. ಹಂಗಾಗಿ ನಾನು ನಮ್ಮ ಸಂಬಂಧಿಕರಲ್ಲೆಲ್ಲ ನಾನು ಒಬ್ಳೆ ಮಗಳು, ಅಂದ್ರೆ ನನ್ನ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ರು ಅವ್ರು, ತುಂಬಾ ಜನ ಪ್ರತಿದ್ದು ದೊಡ್ಡ ಕುಟುಂಬ ನಮ್ದು. ಹಂಗಾಗಿ ಚೆನ್ನಾಗಿ ಬೆಳೆಸಿದ್ರು ಅವರು, ಏನು ಹೊಡೆಯೋದು ಬೈಯೋದಾಗ್ಲಿ ತಿನ್ನೋದ್ರಲ್ಲಾಗ್ಲಿ ಅವೆಲ್ಲ ಏನಿಲ್ಲ, ಚೆನ್ನಾಗೆ ನೋಡ್ಕೊಂಡ್ರು. ಒಬ್ಬರೇ ಮಗಳು ಅಂತ ಅಂದ್ರೆ ಈಗ ಎಲ್ಲ ಫ್ಯಾಮಿಲಿಯಲ್ಲಿ ಅದು ಹಬ್ಬ ಅದು ಇದು ಬರ್ತಿರ್ತವೆ, ಸೊ ಅವಾಗ ಒಂಥರ ನಿಮ್ಮ ಮನೇಲಿ ಫುಲ್ ಸಂಭ್ರಮ ಮನೆ ಮಾಡಿರುತ್ತೆ. ಹೇಗೆಲ್ಲ ಆಚರಿಸ್ತಾ ಇದ್ರು ನಿಮ್ಮ ತಾತಂದಿರು, ನಿಮ್ಮ ಅಪ್ಪ ಅಮ್ಮ ಎಲ್ಲ? ಆಗಿನ ಕಾಲದಲ್ಲಿ ಅದು ಕಮ್ಮಿ, ಈಗ ಏನು ಜನರೇಷನ್ ಬದಲಾಗಿದೆ, ಎಲ್ಲ ಕೂಡಿಸ್ತಾರೆ, ಹಾಗೆ ಮಾಡ್ತಾರೆ ಹೀಗೆ ಮಾಡ್ತಾರೆ. ಅವಾಗೇನಿಲ್ಲ, ಫೋಟೋ ಇಟ್ಬಿಟ್ಟು ಫೋಟೋ ಮುಂದೆ ಹಣ್ಣು ಹಂಪ್ಲೆಲ್ಲ ಇಟ್ಬಿಟ್ಟು ಸಿಹಿ ಮಾಡಿ ಇಟ್ಬಿಟ್ಟು ದೊಡ್ಡವರು ಕೂತ್ಕೊಂಡು ಪೂಜೆ ಮಾಡ್ತಾ ಇದ್ರು. ನಮ್ಮನ್ನ ಹೆಣ್ಮಕ್ಳನ್ನ ಕರೆದು ರೆಡಿ ಮಾಡಿ, ಆದರೆ ನಮ್ಮ ತಾತ ಜಡೆ ಆಗ್ತಾ ಇದ್ರು ನನಗೆ. ಅವಾಗ ಅವಾಗಿನ ಇದರಲ್ಲಿ ನಮ್ಮ ತಾತ ನನಗೆ ಜಡೆ ಹಾಕಿ ಹೂ ಮುಡಿಸಿ ನಮ್ಮ ತಾತ ದೇವ್ರ ಹತ್ರ ಕೂತ್ಕೊಂಡು ಎಲ್ಲ ಪ್ರಾರ್ಥನೆ ಎಲ್ಲ ಮಾಡಿ ಎಲ್ಲ ಚೆನ್ನಾಗಿ ನೋಡ್ಕೊಂಡು ಇದು ಮಾಡ್ತಾ ಇದ್ರು. ಅಂದ್ರೆ ಈಗ ನಿಮ್ಮ ತಾತ ನಿಮ್ಗೆಲ್ಲ ಆ ತರ ಈಗ ಸಪೋರ್ಟಿವ್ ಆಗಿದ್ರು, ನಿಮ್ಗೆ ಹೆಲ್ಪ್ ಮಾಡ್ತಿದ್ರು, ಜಡೆ ಹಾಕ್ತಾ ಇದ್ರು, ಇವತ್ತಿನ ದಿನಗಳಲ್ಲಿ ನೀವು ಅದೇ ರೀತಿಯಾಗಿ ನಿಮ್ಮ ಮಕ್ಕಳ ಜೊತೆಗೆ ಟ್ರೀಟ್ ಮಾಡ್ತೀರಿ? ನಿಮ್ಗೆ ಹೆಣ್ಮಕ್ಳಿಲ್ಲ, ಅದೇ ಬೇಜಾರು ಗಂಡ್ ಮಕ್ಳು. ಅದರಿಂದ ಗಂಡ್ ಮಕ್ಳಿಗೆ ಏನ್ ಮಾಡ್ತೀರಾ ಅಲ್ವಾ, ಗಂಡ್ ಮಕ್ಳು ಅವ್ರ ಅಂದ್ರೆ ಆದ್ರೂ ಪ್ರೀತಿಸ್ತೀನಿ, ಚೆನ್ನಾಗಿರ್ತಾರೆ, ಚೆನ್ನಾಗಿ ನೋಡ್ಕೊತಾ ಇದ್ದೀನಿ. ಬರೋವ್ರನ್ನಾದ್ರೂ ಹೆಣ್ಮಕ್ಳ ತರ ನೋಡ್ಕೊಳ್ಳೋಣ ಸೊಸೆಗಳು. ಈಗ ಹಬ್ಬ ಎಲ್ಲ ಬಂದಾಗ ನಿಮ್ಮ ಬಾಲ್ಯದಲ್ಲಿ ಹೇಗೆ ಆಚರಿಸ್ತಿದ್ರು ಅಂತ ಎಲ್ಲ ಹೇಳಿದ್ರಿ, ಈಗ ಪ್ರೆಸೆಂಟ್ ಈಗ ನಿಮ್ಮ ಮನೆಯಲ್ಲಿ ನೀವೆಲ್ಲ ಯಾವ ರೀತಿಯಾಗಿ ಆಚರಣೆ ಮಾಡ್ತೀರಾ? ನಮ್ಮ ಮನೆಯಲ್ಲಿ ಒಂದು ತಿಂಗಳು ಮುಂಚೆಯಿಂದನೇ ಸಡಗರ ಹಬ್ಬ ಅಂದ್ರೆ ವರಮಹಾಲಕ್ಷ್ಮಿ ಗೌರಿ ಆ ತರದ್ದೆಲ್ಲ ಅಂದ್ರೆ ತುಂಬಾನೇ ಸಡಗರ. ಈ ಒಂದೆರಡು ವರ್ಷದಿಂದ ಒಂದು ದೊಡ್ಡ ಆಘಾತ ಆಗೋಯ್ತು, ಹಬ್ಬದ ದಿನನೇ ನಮ್ಮ ಯಜಮಾನರು ಕಳ್ಕೊಳ್ಳೋ ಪರಿಸ್ಥಿತಿ ಬಂತು. ಹಂಗಾಗಿ ಅವತ್ತಿಂದ ನಾವು ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾ ಇಲ್ಲ, ನೆನೆಸ್ಕೊಳಕ್ಕೆ ಆಗ್ತಾ ಇಲ್ಲ. ಅವತ್ತಿನ ದಿನನೇ ಬೆಳಗಿನ ಜಾವ 4 ಗಂಟೆಯಲ್ಲಿ ಎಲ್ಲ ರೆಡಿ ಆಗಿತ್ತು, ಅವತ್ತೇ ಬೆಳಗಿನ ಜಾವ 4 ಗಂಟೆಯಲ್ಲಿ ಅವರು ಶುರುವಾಯಿತು. ಹಂಗಾಗಿ ನಮಗೆ ಅವತ್ತಿಂದ ನಾವು ವರಮಹಾಲಕ್ಷ್ಮಿ ಮಾಡ್ತಾ ಇಲ್ಲ, ಬರೀ ನೆನಪು ಅಂತ. ನೆನಪು ಏನು, ಅವ್ರು ವರಮಹಾಲಕ್ಷ್ಮಿ ಶುಕ್ರವಾರ ಬಂತು ಅಂದ್ರೆ ಅವ್ರು ನೆನಪು ಕಾಡುತ್ತೆ ನನಗೆ, ಹಂಗಾಗಿ ಮಾಡ್ತಾರೆ. ಆ ಸಡಗ್ರನೇ ಹೊರಟೋಯ್ತು ನನಗೆ, 2 ವರ್ಷದಿಂದ ಈಚೆಗೆ ಆ ಸಡಗ್ರನೇ ಇಲ್ಲ. ಮನೆ ದೇವಸ್ಥಾನದಲ್ಲಿ ಹೋಗಿ ಪೂಜೆ ಎಲ್ಲ ಮಾಡಿ ದೇವಸ್ಥಾನದಲ್ಲಿ ಚೆನ್ನಾಗಿ ಮಾಡ್ಕೊಂಡು ಬರ್ತೀನಿ, ಮನೇಲಿ ಮಾಡ್ತಾ ಇಲ್ಲ. ಆದ್ರೆ ಈಗ ನೀವು ಒಂದು ಹುದ್ದೆಯಲ್ಲಿ ಇದ್ರೆ, ಈಗ ಕಾರ್ಪೊರೇಟರ್ ಅನ್ನೋ ಒಂದು ಅಧಿಕಾರದಲ್ಲಿ ಇದ್ದೀರಾ, ಹೇಗಿದೆ ಅಂತಂದ್ರೆ ಈಗ ಫ್ಯಾಮಿಲಿ ಜೊತೆಗೆ ನಾವು ಟೈಮ್ ಸ್ಪೆಂಡ್ ಮಾಡೋದೇ ಬೇರೆ ಆಗುತ್ತೆ, ಹಾಗೆ ಈಗ ಹೊರಗಡೆ ಜನಗಳ ಜೊತೆ ಒಡನಾಟನೇ ಬೇರೆ ಇರುತ್ತೆ, ಹೇಗೆ ಸ್ಪೆಂಡ್ ಮಾಡ್ತೀರಾ ಒಂದೊಂದು ಟೈಮ್ ಅಂತ? ಮನೇಲಿರುವಾಗ ಮನೆಯವ್ರ ಥರನೇ ಇರ್ತೇನೆ, ಹೊರಗಡೆ ಇದ್ದಾಗ ಹೊರಗಡೆ ಥರನೇ ಇದ್ದೀನಿ. ಹೊರಗಡೆ ಇದ್ರೂ ಹೊರಗಡೆನೇ ನಮ್ಮ ಕುಟುಂಬದವ್ರ ಥರನೇ ನೋಡ್ತೀನಿ ಎಲ್ಲರನ್ನೂ. ಕೆಲಸ ಏನಾದರೂ ಬೇಕು ಅಂದರೆ ಹೋಗಿ ನಾನೇ ನಿಂತ್ಕೊಂಡು ಮಾಡಿಸ್ತೀನಿ, ಇಲ್ಲ ಫೋನ್ ಮೂಲಕ ಯಾರಾದರೂ ಫೋನ್ ಮಾಡಿದ್ರೆ ತಕ್ಷಣ ರಿಪ್ಲೈ ಮಾಡಿ ಅಲ್ಲಿಗಾಗಲೇ ಕೆಲಸದವ್ರನ್ನ ಕಳಿಸಿ ಮಾಡಿಸ್ತೀನಿ. ಅಲ್ಲಿ ಹೋಗೋಕ್ಕಾಗಲಿಲ್ಲ ಅಂದರೂ ಕೆಲಸದವ್ರನ್ನ ಕಳಿಸಿ ನಾನು ಮಾಡಿಸ್ತೀನಿ. ನನ್ನ ಮತ್ತೆ ಹೊರಗಡೆ ಜನನ ಒಡನಾಟ ಚೆನ್ನಾಗಿದೆ,
ನನ್ನ ತುಂಬಾ ಸಹೋದರಿಯರಲ್ಲಿ ನೋಡ್ತಾರೆ, ಅಮ್ಮನ ತರದಲ್ಲಿ ನೋಡ್ತಾರೆ, ಅಕ್ಕನ ತರದಲ್ಲಿ ನೋಡ್ತಾರೆ, ನಾನು ಹಾಗೆ ಇದ್ದೀನಿ. ಈಗ ಕಾರ್ಪೊರೇಟರ್ ಅಂತ ಅಂದಾಗ ನಾವು ಆವಾಗಲೇ ಹೇಳಿದ್ವಿ ವಾರ್ಡ್ ಲಕ್ಷ್ಮಿ ನೀವು ಅಂತ ಹೀಗೆ ಹೇಳಿದ್ವಿ. ಆದರೆ ನಿಮ್ಮ ಒಂದು ಇರೋ ಜನಗಳ ಜೊತೆಗೆ ನಿಮ್ಮ ಒಂದು ಅಂದರೆ ಕೆಲಸಕ್ಕೆ ಸಂಬಂಧಪಟ್ಟಂಗೆ ಯಾವ ರೀತಿ ನಿರೀಕ್ಷೆಗಳು ಏನೇನಾದರೂ ಇತ್ತಾ? ಅಥವಾ ಈಗ ನೀವು ಕಾರ್ಪೊರೇಟರ್ ಈಗ ಆಗಿದ್ದೀರಾ, ಆದರೆ ಮೊದಲೇ ನಿಮಗೆ ಆ ಥರ ಯಾವತ್ತಾದರೂ ಕನಸಿತ್ತಾ ನಿಮಗೆ, ನಾನು ಯಾವತ್ತೋ ಒಂದು ದಿವಸ ಕಾರ್ಪೊರೇಟರ್ ಆಗ್ತೀನಿ, ಹೀಗೆ ನಾವು ಜನಗಳಿಗೆ ನಾನು ಹೆಲ್ಪ್ ಮಾಡ್ತೀನಿ, ನನ್ನಿಂದ ಏನೋ ಸ್ವಲ್ಪ ಅಭಿವೃದ್ಧಿ ಆಗಬೇಕು ಅನ್ನೋದು ಏನಾದರೂ ನಿಮ್ಮಲ್ಲಿ ಆ ಥರ ಕನಸು? ಕನಸು ನಾನು ಸ್ಕೂಲ್ ಲೈಫಲ್ಲಿ ಜನಸೇವೆ ಪಿಲಿದ್ದೆ, ಒಳ್ಳೊಳ್ಳೆ ಸ್ಟ್ರೈಕ್ ಅದು ಇದಕ್ಕೆಲ್ಲ ಭಾಗವಹಿಸ್ತಿದ್ದೆ. ಹಾಗಾಗಿ ನಮ್ಮ ಗಂಡನ ಮನೆಯಲ್ಲಿ ರಾಜಕೀಯ, ಅವರು ಸುಮಾರು 25 ವರ್ಷದಿಂದಲೂ ರಾಜಕೀಯದಲ್ಲೇ ಇದ್ದರು. ಆಗ ಎಕ್ಸ್ ಕಾರ್ಪೊರೇಟರ್ ಆಗಿದ್ದಂಥವ್ರು ಸುಧೀಶ್ವರ್ ಅಂತ ಅವರು ಮಿಸ್ಸಸ್ ಅಂತ. ಈಗ ಅವ್ರು ನನಗೆ ಒಂದು ಹೋಪ್ ಇತ್ತು, ಆಗ್ಬೋದಾ ಆದರೆ ರಂಜನಗಳ ಸೇವೆ ಮಾಡ್ಬೋದಾ ಎಲ್ಲೋ ಒಂದು ಕಡೆ ಇತ್ತು. ಇದಕ್ಕೆ ಸ್ಫೂರ್ತಿ ಬೆಂಬಲ ಯಾರು? ನಮ್ಮನೆಯವರೇ ಸ್ಫೂರ್ತಿ, ನಮ್ಮನೆಯವರೇ ಬೆಂಬಲ. ಇದ್ಯಮ್ಮ ನೀನು ನಿಂತ್ಕೋ, ನಾವೆಲ್ಲ ಹಿಂದೆ ಇರ್ತೀವಿ, ಯಾಕೆ ಭಯ? ಅಂದರೆ ನನ್ನ ಗಂಡನ ಫ್ಯಾಮಿಲಿಲಿ ಎಲ್ಲ ರಾಜಕೀಯನೇ, ನಮ್ಮ ತಂದೆ ಫ್ಯಾಮಿಲಿಲಿ ಎಲ್ಲ ಪೊಲೀಸ್, ಪೊಲೀಸ್ ಇಲಾಖೆಯವರು, ಅವರು ರಾಜಕೀಯದ ಬೆಂಬಲ ಸಿಕ್ತು, ಬೆಂಬಲ ಕೊಡ್ತಾ ಇದ್ರು, ಚೆನ್ನಾಗೇ ನಡೆಸ್ಕೊಂಡು ಹೋಗ್ತಾ ಇದ್ರಿ. ಓಕೆ ಮೇಡಮ್, ಈಗ ಆವಾಗಲೇ ಹೇಳಿದ್ರಿ ನನ್ನ ಗಂಡ ಸುಧೀಶ್ವರ್ ಅವರೇ ನನಗೆ ಈ ಕಾರಣ ನಾನು ಈ ಒಂದು ಅಧಿಕಾರಕ್ಕೆ ಬರೋದಕ್ಕೆ ಅಂತ ಹೇಳಿದ್ರಿ. ಅವರು ನಿಮಗೆ ಬೆಂಬಲ ಕೊಡ್ತಾ ಇರುವಾಗ ಅಂದರೆ ಒಂದು ಸಪೋರ್ಟಿವ್ ಮಾಡುವಾಗ ಆ ಒಂದು ಕ್ಷಣ ಹೇಗಿತ್ತು ನಿಮಗೆ? ಈಗ ಸದ್ಯಕ್ಕೆ ನೆನಪಾಗ್ತಾ ಇರುತ್ತೆ ಆ ಒಂದು ಕ್ಷಣಗಳು ಹೇಗಿದ್ದು ನನಗೆ ಅಂತ. ನೆನೆಸ್ಕೊಳ್ಳೋಕ್ಕೆ ಅಸಾಧ್ಯ ಯಾವಾಗಲೂ. ಏ ನಮ್ಮ ಸರಿ ನಾನು ಅಯ್ಯೋ ನಾನೇ ಬರಬೇಕಾ ಆಫೀಸ್ಗೆಲ್ಲ? ಬೇಡಮ್ಮ ನೀನಿರು, ಒಳಗಡೆ ಇರು, ನಾನೇ ನೋಡ್ಕೋತೀನಿ ಬಿಡಮ್ಮ, ಆ ಥರ ಧೈರ್ಯ ಕೊಡ್ತಾ ಇದ್ರು ನನಗೆ. ಎಲ್ಲ ನಾನು ನೋಡ್ಕೊ ಅಂದರೆ ಅವ್ರು 20 ವರ್ಷ 3 ಸಲ ಎಲ್ಲ ಕಾರ್ಪೊರೇಟರ್ ಆಗಿದ್ರು, ನಗರಸಭೆಯಲ್ಲೇ 2 ಸಲ ಆಗಿದ್ರು, ನೆಕ್ಸ್ಟು ಕಾರ್ಪೊರೇಷನ್ ಆದಮೇಲೆ ಒಂದು ಸಲ ಕಾರ್ಪೊರೇಟರ್ ಆದರು, ಮೇಯರ್ ಆದರು, ಸ್ಟಾರ್ಟಿಂಗ್ ಮೇಯರ್ ಆದರು ಅವರು. ಹಾಗಾಗಿ ಅವ್ರು ತುಂಬ ಬೆಂಬಲ ಕೊಡ್ತಾಯಿದ್ರು, ಏನು ಕೊಯ್ದ್ರು ಬೇಡಮ್ಮ, ಏನಿದೆ ಹೇಳು, ಹಿಂಗೆ ಮಾತಾಡು ಎಲ್ಲ ಹೇಳ್ಕೊಡೋರು, ಅಷ್ಟು ಚೆನ್ನಾಗಿ ಇದು ಮಾಡ್ತಾ ಇದ್ರು. ಅದನ್ನ ನೀವು ಅರ್ಥೈಸ್ಕೊಳ್ತಿದ್ರಿ, ನಾನು ಒಂದು ಆ ವೃತ್ತಿಗೆ ಹೋಗ್ಬೇಕು ಅನ್ನೋ ಆ ಒಂದು ಕ್ಷಣದಲ್ಲಿ ನಿಮ್ಮ ಕನಸು ಹೇಗಿತ್ತು ಅಂತ ಅವ್ರ ಹತ್ರ ನಿಮ್ಗೆ ಸಪೋರ್ಟ್ ಮಾಡುವಾಗ? ಅದನ್ನ ಹೇಳ್ಕೊಳಕ್ಕೆ ಆಗಲ್ಲ, ಹೇಳ್ಕೊಳಕ್ ಆಗಲ್ಲ, ಅಷ್ಟೊಂದು ಖುಷಿ. ಸುಮ್ಮನೆ ನಮಗೋಸ್ಕರ ಒಂದ್ ಎರಡು ಮಾತು ಆದ್ರೆ ಸರ್, ನಿಮ್ಗೆ ಆ ತರ ಸಪೋರ್ಟ್ ಕೊಡುವಾಗ ನಿಮ್ಮಲ್ಲಿ ಏನೋ ಒಂಥರ ಕನಸು ಶುರು ಆಗಿರುತ್ತೆ, ಏನೆಲ್ಲ ಮಾಡ್ಬೇಕು ನಾನು ನೆಕ್ಸ್ಟ್ ಅಂತ. ಅವರು ಕನಸು ಕೊಟ್ಟಾಗ, ನಾನು ಕನಸು ಕಂಡಾಗ ನಾನು ಅವ್ರ ಥರನೇ ಮುಂದೆ ಬರಬೇಕು. ಅವರು ಜನನ ಎಷ್ಟು ಉರ್ದುಮಿಸ್ಕೊಂಡು ಹೋಗ್ತಾಯಿದ್ರು, ಅವ್ರ ಥರ ಮಾಡೋಕ್ಕಾಗಲ್ಲ ಬಿಡಿ, ಅವರು ಹೈ ಲೆವೆಲ್. ನಾನು ಇನ್ನು ಈಗ LKG ಸ್ಟೂಡೆಂಟ್ ಥರ ಏನೋ ರಾಜಕೀಯದಲ್ಲಿ ನಾನು ಅಷ್ಟೇ ಕಲಿಬೇಕು, ಇನ್ನೂ ಕಲಿಯೋದು ತುಂಬ ಇದೆ. ಕಲ್ಸ್ಕೊಟ್ಟು ಹೋಗಿದ್ದಾರೆ ಅವರು, ನಾನು ಹೇಳ್ತಿದ್ದೆನಲ್ಲ ಒಂದು 2 ಮೆಟ್ಲು ಹತ್ತಿಸ್ ಹೋಗಿದ್ದಾರೆ, ಮುಂದಿನ ಮೆಟ್ಲು ನಾವೇ ಹತ್ತಬೇಕು. ಯಾಕೆಂದ್ರೆ ಅವ್ರು ಇವಾಗಿಲ್ಲ, ಅವ್ರ ನೆನಪು ಅವ್ರು ಹೇಳ್ಕೊಟ್ಟು ಬಿಟ್ಟ ದಾರಿಲಿ ನಾವು ನಡಿಬೇಕು, ಮಾಡಬೇಕು ಅನ್ನೋ ಆಸೆ ಇದೆ. ಎಲ್ಲ ಕೆಲಸನೂ ಮಾಡ್ತಾ ಇದ್ದೀನಿ, ನಿಂತ್ಕೊ ಎಲ್ಲ ಕೆಲಸ ಸುಮಾರು ಕೆಲಸಗಳಾಗಿದ್ದಾವೆ, ಟ್ರೈನ್ ಆಗಿರ್ಬೋದು, ರೋಡ್ ಆಗಿರ್ಬೋದು, ನೀರಿನ ಕೆಲಸ ಆಗಿರ್ಬೋದು, ಎಲ್ಲ 24/7 ಅವರೆಲ್ಲ ನೀರಿನ ಕನೆಕ್ಷನ್ ಎಲ್ಲ ಹಾಕ್ಸಿದ್ದಾರೆ, ಪ್ರತಿಯೊಂದು ಮಾಡಿಸಿದ್ದೀನಿ. ಸ್ವಲ್ಪ ಉಳಿಕೆ ಕಾರ್ಯ ಇದೆ, ಅದನ್ನು ಸ್ವಲ್ಪ ದಿನದಲ್ಲಿ ಮಾಡಿಸ್ಬೇಕು, ಮಾಡಿಸ್ತೀನಿ ಇನ್ನೊಂದು ಸ್ವಲ್ಪ ದಿನದಲ್ಲಿ, ಅದು ಮುಂದುವರ್ಕೊಂಡು ಹೋಗುತ್ತೆ, ಮಾಡ್ತೀನಿ. ಅನ್ನದಾನಗಳಿದೆ, ಇನ್ನೂ ಅನ್ನದಾನಗಳಿದ್ದಾವೆ ತಂದು ಜೈಪುರದಲ್ಲಿ 9ನೇ ವಾರ್ಡ್, ಅದರಲ್ಲೂ ಜಾಸ್ತಿ ನನಗೆ ಅಲ್ಪಸಂಖ್ಯಾತರು ತುಂಬ ಹೆಲ್ಪ್ ಮಾಡ್ತಿದ್ದಾರೆ, ನನಗೆ ತುಂಬ ಜನ ಸಪೋರ್ಟ್ ಇದೆ ಅಲ್ಪಸಂಖ್ಯಾತರದ್ದು. ಹೆಗ್ಡೆ ಕಾಲೋನಿದು ತುಂಬ ಜನ ಸಪೋರ್ಟ್ ಮಾಡ್ತಿದ್ದಾರೆ, ಜೈಪುರದಲ್ಲಿರೋ ಗಂಡ್ಮಕ್ಳೆಲ್ಲ ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ. ಕೆಲಸದ ವಿಚಾರ ಒಂದು ಕಡೆಗೆ ಆದರೆ ಈಗ ನೀವು ಮದುವೆಯಾಗಿ ಬಂದು ಹೊಸದ್ರಲ್ಲಿ ಪ್ರತಿಯೊಂದು ಮನೆಯಲ್ಲಿ ಲಕ್ಷ್ಮಿ ಬಂದ್ಲು ಅನ್ನೋದು ಕೂಡ ಅದು ಒಂಥರ ಸಂಭ್ರಮ ಮನೆ ಮಾಡಿರುತ್ತೆ. ಹಾಗೆ ನೀವು ಫಸ್ಟ್ ಅಂತಂದರೆ ನಿಮ್ಮ ಮದುವೆಯಾದ ಹೊಸದ್ರಲ್ಲಿ ಮೊದಲನೆಯ ವರಮಹಾಲಕ್ಷ್ಮಿ ಹೇಗೆ ಆಚರಿಸಿದ್ರಿ? ನಮ್ಮದು ಒಟ್ಟು ಕುಟುಂಬ ಅಂದರೆ ನಮ್ಮ ಅತ್ತೆ ಅವರು ಸೊಸೆದಿರೆ 8 ಜನ, ಹಂಗಾದ್ರೆ ಒಂದು ಮನೆಯಲ್ಲಿ 105 ಜನ ಒಟ್ಟಿಗೆ ಬಾಳಿದ್ದೀವಿ ನಾವೆಲ್ಲ. ಹಂಗಾಗಿ ಒಬ್ಬೊಬ್ರು ಗ್ರ್ಯಾಂಡಾಗೆ ಮಾಡ್ತಾ ಇದ್ವಿ, ಎಲ್ಲ ಹೊರಗಿತ್ತಿದ್ದೀರು. ನಮಗೆ 8 ಜನ ಅತ್ತಿದ್ದೀರು, ಅತ್ತೆ ಅಂದರೆ 8 ಜನ. ಜೈಪುರಕ್ಕೆ ದೊಡ್ಡ ಮನೆ ಅಂದರೆ ನಮ್ಮದೇ, ಅದೇ ಒಂದು ಬೋರ್ಡು ಇದೆ ದೊಡ್ಡ ಮನೆ ಅಂದ್ಬಿಟ್ಟು.
ಹಂಗಾಗಿ ನಾವು ಏನಕ್ಕೂ ಇದ್ ಮಾಡ್ತಾ ಇರಲಿಲ್ಲ, ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತೀವಿ. ಆದ್ರೆ ಲಕ್ಷ್ಮೀ ದೇವಸ್ಥಾನ ನಮ್ದೇ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ವಿ. ಎಲ್ಲ ಒಬ್ಬೊಬ್ರು ಸೇರ್ಕೊಂಡು ತಿಂಡಿ ಅಂತ ಅದು ಇದು ಎಲ್ಲ ಮಾಡ್ಕೊಂಡು ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ವಿ ನಾವೆಲ್ಲ, ತುಂಬಾ ಚೆನ್ನಾಗಿ ಮಾಡ್ತಾ ಇದ್ವಿ ಅದೆಲ್ಲ. ಅಂದ್ರೆ ಅವಾಗಿಂದನೂ ಕೂಡ ವಂಶ ಪರಂಪರೆಯಿಂದನೂ ಕೂಡ ಆ ಒಂದು ಪದ್ಧತಿ ಬಂದಿದೆ, ಇಲ್ಲಿವರೆಗೂ ಕೂಡ ಫಾಲೋ ಆಗ್ತಾ ಇದೆ. ಫಾಲೋ ಆಗ್ತಾ ಇದೆ, ಈ 2 ವರ್ಷದಿಂದ ಸ್ವಲ್ಪ ಡಿಲೇ ಆಯ್ತು ಅಷ್ಟೇ. ಮಾಡಬೇಕು, ನೆಕ್ಸ್ಟ್ ಸೊಸೈದಿಯರು ಬಂದಾಗ ಮಾಡ್ಕೊಳ್ಳೋಣ ಅಲ್ವಾ, ಮಾಡ್ಬೇಕು. ಈಗ ನೀವು ಮಾಡದೆ ಬಿಡಕ್ ಆಗಲ್ಲ ಅಲ್ವಾ, ಮಾಡ್ಲೇಬೇಕು. ಈಗ ಒಂದು ಕಾರ್ಪೊರೇಟರ್ ಹುದ್ದೆಯಲ್ಲಿ ಇದ್ದೀರಿ ಅಂತ ಅಂದಾಗ ಜನಗಳ ನಿರೀಕ್ಷೆ ತಕ್ಕಂತೆ ಕೆಲಸಗಳ ನೀವು ಮಾಡಕ್ಕೆ ಮುಂದಾಗ್ತಾ ಇದ್ದೀರಾ, ಅಥವಾ ನಿಮ್ಮ ವೇ ಅಲ್ಲಿ ಏನಾದರೂ ಥಿಂಕಿಂಗ್ ಈ ಥರ ಮಾಡಿದ್ರೆ ಒಳ್ಳೇದಾಗುತ್ತೆ ಜನರಿಗೆ ಅನ್ನೋಂಗೆ ಏನಾದರೂ ವಿಚಾರಗಳಿದೆಯಾ? ಜನ ಹೇಳೋ ಥರನೂ ಮಾಡ್ತೀನಿ, ಮಾಡಿಸ್ತಿದ್ದೀನಿ. ನಂದು ನಮಗೆ ಯಾವ ಥರ ಬೇಕು ಆ ಥರನೂ ಮಾಡಿಸ್ತಿದ್ದೀನಿ. ಎಲ್ಲ ಗ್ರ್ಯಾಂಟಲ್ಲಿ ಇಷ್ಟೇ ಗ್ರ್ಯಾಂಟ್ ಅಂತ ಇರುತ್ತೆ, ಅಷ್ಟು ಗ್ರ್ಯಾಂಟಲ್ಲಿ ಎಷ್ಟಾಗಬೇಕು ಅಷ್ಟೇ. ಈಗ ಒಂದು ಗ್ರ್ಯಾಂಟ್ ಒಂದು 40 ಲಕ್ಷಕ್ಕೊಂದು ರೋಡ್ ಆಗಿರುತ್ತೆ, ಅದೇನಾಗುತ್ತೆ ಒಂದೇ ರೋಡ್ ಸಾಕಾಗಲ್ಲ, ಇನ್ನೊಂದು ರೋಡ್ ಮಾಡಿಸ್ಬೇಕು. ಅದರಲ್ಲಿ ಅಡ್ಜಸ್ಟ್ ಮಾಡಿ 2 ರೋಡ್ ಮಾಡಿಸೋದು, 3 ರೋಡ್ ಆ ಥರ ಮಾಡಿಸ್ತಾ ಇದ್ದೀನಿ ನಾನು. ಜನಗಳು ಎಲ್ಲ ನಮ್ಗೆ ಕೋಆಪ್ರೇಟ್ ಮಾಡ್ತಿದ್ದಾರೆ, ಜನಗಳು ಸ್ಪಂದಿಸ್ತಿದ್ದಾರೆ. ಆಯಿತು ಮೇಡಮ್ ಹಂಗೆ ಮಾಡಿ ಹಂಗೆ ಮಾಡಿ, ಪರವಾಗಿಲ್ಲ ಮೇಡಮ್ ಮಾಡಿಸ್ಕೊಡಿ, ಆ ಥರನೇ ಇದು ಮಾಡ್ತಾ ಇದ್ದಾರೆ. ನನ್ನ ಹೆಸರು ರತ್ನಮ್ಮ ಅಂತ. ನಮ್ಮ ಕೌನ್ಸಲರಾಗಿ ನಮಗೆಲ್ಲ ಹೆಲ್ಪ್ ಮಾಡ್ತಾರೆ, ಏನಿದ್ರು ಒಂದು ಡೈಟ್ ಆಗಲಿ ಹೇಳಿದ ತಕ್ಷಣ ಬರ್ತಾರೆ, ನೀರಿಲ್ಲ ಅಂದರೆ ಬರ್ತಾರೆ ಹಾಕ್ಕೊಡ್ತಾರೆ. ಆಮೇಲೆ ಎಲ್ಲ ಸಂಘಗಳಿಗೆ ಸೇರ್ಕೊಳ್ಳಿ ಈ ತರ ಇರಿ ಈ ತರ ಇರಿ ಅಂತ ಹೇಳ್ಕೊಡ್ತಾರೆ, ಎಲ್ಲ ಹೆಲ್ಪ್ ಮಾಡ್ತಾರೆ. ಆಗಿದೆ, ರೋಡ್ ಚೆನ್ನಾಗಿ ಮಾಡಿಸ್ತಾರೆ, ರೋಡ್ ಮಾಡಿಸವ್ರೆ. ಲೈಟ್ ಇಲ್ಲ ಅಂದ್ರೆ ಆ ತಕ್ಷಣಕ್ಕೆ ಬಂದು ಲೈಟ್ ಹಾಕ್ಸ್ಕೊಡ್ತಾರೆ. ಮತ್ತೆ ಚರಂಡಿ ಏನಾದ್ರೂ ಎಲ್ದಿಲ್ಲ ಅಂದ್ರೆ ಅವ್ರನ್ನೆಲ್ಲ ಕರೆದು ಬೈದು ಈ ತರ ಮಾಡಿ ಕ್ಲೀನ್ ಆಗಿರ್ಬೇಕು ಅಂತ ಎಲ್ಲ ನಮಗೆ ಮಾಡಿದ್ದಾರೆ. ನನ್ನ ಹೆಸರು ಎಸ್ ಕೆ ಸುಧಾ ಅಂತ. ನಮ್ಮ ಕೌನ್ಸಿಲರ್ ಪ್ರಭಾವತಿ ಅವರು ಎಲ್ಲರ ಜೊತೆನೂ ಸಾಮಾನ್ಯ ಪ್ರಜೆ ತರನೇ ಇರ್ತಾರೆ. ನಾನು ಕೌನ್ಸಿಲರು ಅನ್ನೋ ತರ ಇರೋದಿಲ್ಲ, ಎಲ್ಲರೂ ಹೆಂಗಸರು ಯಾವ ತರ ಇರ್ತಾರೋ ಆ ತರ ಇರ್ತಾರೆ. ಎಲ್ಲ ಸಂಘ ಸಂಸ್ಥೆಗಳಲ್ಲೂ ನಮ್ಮ ಜೊತೆ ಭಾಗಿಯಾಗಿರ್ತಾರೆ, ಅವರು ಚೆನ್ನಾಗಿ ನಮ್ಮ ಜೊತೆ ಕಷ್ಟ ಸುಖಗಳನ್ನ ಹಂಚ್ಕೊಂತಾರೆ, ನಮ್ಮ ಕಷ್ಟಗಳಿಗೆ ಅವ್ರು ಹೆಲ್ಪ್ ಮಾಡ್ತಾರೆ. ಮತ್ತೆ ರೋಡ್ಗಳೆಲ್ಲ ಮಾಡಿಸಿದ್ದಾರೆ ಅವ್ರಿಗೆ, ಅವ್ರ ಗಮನಕ್ಕೆ ಏನೇನು ಕಷ್ಟ ಇದೆ ಅಂತ ಬಂದು ಜನ ಕೇಳ್ಕೊಂತಾರೋ ಅಂಥವ್ರಿಗೆಲ್ಲ ಅದನ್ನೆಲ್ಲ ನೆರವೇರಿಸ್ತಾ ಬಂದಿದ್ದಾರೆ, ತುಂಬ ಚೆನ್ನಾಗಿ ಸಹಾಯ ಮಾಡ್ತಾರೆ. ನಮಸ್ಕಾರ, ನನ್ನ ಹೆಸರು ರೂಪಾ ಅಂತ ಹೇಳಿ. ನಮ್ಮ ಏರಿಯಾ ಕೌನ್ಸಿಲರ್ ಪ್ರಭಾವತಿಯವರು, ಪ್ರಭಾವತಿ ಸುಧೀಶ್ವರ್ ಅವರು. ನಮ್ಮ ಏರಿಯಾದಲ್ಲಿ ಎಲ್ಲ ಕೆಲಸಗಳನ್ನು ಅವರೇ ಮಾಡಿಸ್ಕೊಡ್ತಾರೆ. ಯಾವುದೇ ಒಂದು ಸಣ್ಣ ಕೆಲಸ ಇದ್ರೂ, ಒಂದು ನೀರಿನ ವಿಷಯ ಆಗಲಿ ಅಥವಾ ರಸ್ತೆ ವಿಚಾರ ಆಗಲಿ ಲೈಟಿಂದಾಗಲಿ ಏನೇ ಆದ್ರೂ ಅವ್ರ ಹತ್ರನೇ ನಾವು ಫಸ್ಟ್ ಹೇಳ್ತೀವಿ. ಅವರು ಆ ತಕ್ಷಣಕ್ಕೆ ನಮಗೆಲ್ಲ ಕೆಲಸಗಳನ್ನು ಮಾಡಿಕೊಡ್ತಾರೆ. ಅವರು ಕೌನ್ಸಿಲರ್ ಅನ್ನೋದಕ್ಕಿಂತ ನಮ್ಮ ಅಕ್ಕ ಅವರು, ಹಾಗಾಗಿ ಎಲ್ಲ ಕೆಲಸನೂ ಅವ್ರಿಗೆ ಹೇಳೋದ್ರಿಂದ ನಮಗೆ ತುಂಬ ಖುಷಿಯಾಗುತ್ತೆ, ಹೆಮ್ಮೆ ಅನಿಸುತ್ತೆ. ಒಬ್ಬರು ಲೇಡಿಯಾಗಿ ಏರಿಯಾದಲ್ಲಿ ಏನೇನು ಕೆಲಸ ಮಾಡಿಸ್ಬೋದು ಅದೆಲ್ಲ ಕೆಲಸನೂ ಅವ್ರು ಮಾಡಿಸ್ತಿದ್ದಾರೆ. ಅಂದ್ರೆ ಈಗ ಮುಂದಿನ ದಿನಗಳಲ್ಲಿ ಅಂತಂದ್ರೆ ಏನಾದ್ರೂ ಪ್ಲಾನ್ಸ್ ಇದೆಯಾ, ಏನಾದ್ರೂ ಅಭಿವೃದ್ಧಿ ಮಾಡಬೇಕು? ಅದರಲ್ಲಿ ಈಗ ಹಬ್ಬ ಬೇರೆ ಬರ್ತಾ ಇದೆ, ಹಬ್ಬದ ಒಂದು ವಿಶೇಷವಾಗಿ ಏನಾದ್ರೂ ಮಾಡುವಂತಹ ಪ್ಲಾನ್ ಏನಾದ್ರೂ ನಿಮ್ಮಲ್ಲಿ ಇದೆಯಾ? ಪ್ಲಾನ್ ಇದೆ ಅಂದ್ರೆ ಒಂದೆರಡು ವಾಟರ್ ಪ್ಲಾಂಟ್ ಆಗ್ಬೇಕು ಜೈಪುರದಲ್ಲಿ, ಅದೇನ ಪ್ಲಾನ್, ವಾಟರ್ ಪ್ಲಾಂಟ್ ಆಗ್ಬೇಕು. ಆಮೇಲೆ ಸಮುದಾಯ ಭವನಗಳಾಗಬೇಕು. ಆಗಿದೆ ಸ್ವಲ್ಪ, ಇನ್ನೂ ಅಧಿಕಾರಿಗಳು ಯಾಕೋ ಮನ್ಸು ಮಾಡ್ತಾ ಇಲ್ಲ. ನಾನು ಈ ಮೂಲಕ ಕೇಳ್ಕೊಳ್ಳೋದು ಅಂದರೆ ಅಧಿಕಾರಿಗಳನ್ನ ಕೇಳ್ಕೊತಾ ಇದ್ದೀನಿ. ಅಧಿಕಾರಿಗಳು ಸ್ವಲ್ಪ ಗಮನ ಕೊಟ್ಟು ನಮ್ಮ ವಾರ್ಡ್ ಕಡೆ ನೋಡಿ ಹೆಚ್ಚಿನ ಜವಾಬ್ದಾರಿ ಹಾಕಿ ಕೆಲಸಗಳು ಮಾಡಿಕೊಡ್ಲಿ ಅಂತ ಅಧಿಕಾರಿಗಳನ್ನ ಕೇಳ್ತಾ ಇದ್ದೀನಿ ನಾನು ನಿಮ್ಮ ಅಮೋಘ ಚಾನಲ್ ಮೂಲಕ. ಅಧಿಕಾರಿಗಳದೇ ಸ್ವಲ್ಪ ಡಿಲೇ ಆಗ್ತಾ ಇದೆ ನಮಗೆ. ಅದು ಆ ಸಪೋರ್ಟಿವ್ ಸಿಕ್ತು ಅಂತಂದ್ರೆ ನಿಮಗೆ ಕಾರ್ಯ ಮಾಡಿ, ಕಾರ್ಯ ಕೆಲಸಗಳು ಮಾಡೋದು. ಈಗ ನಾವು ಜನ ಈಗ ನಾವು ವೋಟ್ ಹಾಕಿ ನಮ್ಮನ್ನ ಗೆದ್ದಿಸಿದ್ದಾರೆ, ನಾವು ಜನಪ್ರತಿನಿಧಿಗಳು, ನಾವು ಜನಗಳೆಲ್ಲ ನಮ್ಮನ್ನ ಕೇಳ್ತಾರೆ ನಾ. ಹಂಗಾಗಿ ನಾವು ಅಧಿಕಾರಿಗಳನ್ನ ಕೇಳ್ಬೇಕು ಮಾಡಿಕೊಡಿ ಅಂತ. ಈಗ ಅವ್ರು ತಕ್ಷಣ ಮಾಡಿಕೊಟ್ರೆ ನಾವು ಜನಗಳಿಗೆ ಏನಾದರೂ ಮಾಡ್ಬೋದು, ಇಲ್ಲ ಅವರು ಡಿಲೇ ಆಯ್ತು ಅಂದ್ರೆ ನಾವಿಲ್ಲಿ ಏನು ಮಾಡೋಕ್ಕಾಗಲ್ಲ. ನಾನು ಅವಾಗಲೇ ಮಾತಾಡ್ತಾ ಇದ್ದೆ, ಈಗ ಒಂದು ಕಡೆಗೆ ವರಮಹಾಲಕ್ಷ್ಮಿ ಹಬ್ಬದ ವಿಷಯ ಕೂಡ ಈಗ ಮಾತಾಡ್ತಾ ಇದ್ದೆ, ಅದರ ಜೊತೆ ಜೊತೆಗೆ ಈಗ ನೀವು ಕಾರ್ಪೊರೇಟರ್ ಆದಾಗ ನಿಮ್ಮ ಒಂದು ಆ ಕ್ಷಣ ಹೇಗಿತ್ತು? ನೀವು ಕಾರ್ಪೊರೇಟರ್ ಅಂತ ಅನೌನ್ಸ್ ಆದಾಗ ಆ ಒಂದು ಗಳಿಗೆ ಹೇಗಿತ್ತು ನಿಮಗೆ? ಆ ಗಳಿಗೆ ಅಂದ್ರೆ ನಾನು ಮಾತಾಡಕ್ಕೆ ಆಗ್ತಾ ಇಲ್ಲ. ನೀವು ಅನ್ಕೊಂಡಿದ್ರ ಗೆಸ್ ಮಾಡಿದ್ರ ನಾನು ಯಾವಾಗ ಎಲ್ಲರೂ ಗೆಸ್ ಮಾಡಿದ್ರು ನಿಮ್ಗೆ ಇಲ್ಲೊಂದು ಕಡೆ ಇತ್ತು, ನನ್ಗೆ ಗೆದ್ದೆ ಗೆದ್ದಿತ್ತೀನಿ ಒಂದು ಹೋಪ್ ಇತ್ತು. ಗೆದ್ದಾಕ್ಷಣ ನನ್ಗೆ ಏನಾಯ್ತು ಅಂದ್ರೆ ಪಕ್ಕದಲ್ಲಿ ಸೋತಿರೋರು ಅಳ್ತಾ ಇದ್ರು, ಆಗ ನಾನು ಅವರನ್ನೇ ನೋಡ್ತಾ ಇದ್ದೆ. ನಮ್ಮ ಮನೇಲಿ ಹೇಳ್ತಾ ಇದಾರೆ ಗೆದ್ದಿದೆಯಾ ಇದಳು, ಗೆದ್ದಿದೆಯಾ ಇದಳು ಅಂತಿದ್ದಾರೆ. ನನಗೆ ಅವರು ಪಕ್ಕದವ್ರು ಅಳ್ತಾ ಇದ್ರಲ್ಲ, ನನ್ಗೆ ಅವ್ರನ್ನ ನೋಡಿ ಬೇಜಾರಾಗೋಯ್ತು.
ನಮ್ಮ ಮನೆಯವರೇ ಕರ್ಕೊ ಬಂದ್ರು. ಕರ್ಕೊ ಬಂದು ನಿನ್ ಗೆದ್ದಿದೀಯ ಬಾರಮ್ಮ ಖುಷಿನಾ ಅಂದ್ರು. ಅಲ್ಲಿ ನನಗೆ ಮಾತೇ ಹೊರಡಲಿಲ್ಲ. ಆ ತರ ಈ ಫೀಲ್ ಆಯ್ತು ನನಗೆ. ಫೈನಲ್ ಆಗಿ ಹೇಳ್ಬೇಕು ಅಂತಂದ್ರೆ ಸರ್ ನಿಮ್ಗೆ ಇದಕ್ಕೆ ಸಪೋರ್ಟಿವ್? ಸಪೋರ್ಟಿವ್ ಅವ್ರೆ. ಅವರು ನನ್ ಮಕ್ಳು, ಇಬ್ರು ಮಕ್ಳು ತ್ರಿಲೋಕ್ ನೀಬೇಕು ಅಂತ ತುಂಬಾ ಸಪೋರ್ಟಿವ್. ಅಷ್ಟು ಜನದ ಮನಸ್ಸನ್ನ ಇಲ್ಲಿವರೆಗೂ ಗೆದ್ಕೊಂಡ್ ಬಂದಿದ್ದೀರಾ ಅಂತಂದ್ರೆ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಇಲ್ಲೆಲ್ಲ ಜನರು ಆಚರಿಸ್ತಾರೆ, ನಿಮ್ಮ ಒಂದು ಬೆಂಬಲ ಅವ್ರಿಗೆ ಸಪೋರ್ಟ್ ಹೇಗೆ ಸಿಗುತ್ತೆ? ಸಪೋರ್ಟ್ ಅಂದ್ರೆ ಆ ವರಮಹಾಲಕ್ಷ್ಮಿ ದಿನ ನಮ್ಮ ಮನೆಯವ್ರು ಹೊರಟೋದ್ರು. ಇಡೀ ಜೈಪುರ ಆಗ್ಲಿ ಇಡೀ ಸಂಬಂಧಿಕರೇ ಆಗ್ಲಿ ಯಾರು ವರಮಹಾಲಕ್ಷ್ಮಿ ಮಾಡಿಲ್ಲ, ಮಾಡೇ ಇಲ್ಲ ಅವತ್ತು. ಫುಲ್ ಆ ಕರೋನಾ ಸಮಯದಲ್ಲೂ ಅಷ್ಟು ಜನ ಜಾತ್ರೆ ಆಗಿತ್ತು ನಮ್ಮ ಮನೆಯವ್ರಿಗೆ, ಯಾರು ಹಬ್ಬ ಮಾಡಿಲ್ಲ ಅವತ್ತು. ಎಲ್ಲ ಅದು ಇನ್ನೂ ನೆನೆಸ್ಕೋತಿದ್ದಾರೆ, ಮೊನ್ನೆ ಎಲ್ಲ ನೆನೆಸ್ಕೊಂಡ್ರು ನಾವು ಯಾರು ಹಬ್ಬ ಮಾಡಿರ್ಲಿಲ್ಲ, ಈ ಹೋದ ವರ್ಷ ಬಿಟ್ಬಿಟ್ಟಿದ್ವಿ, ಈ ವರ್ಷ ಮಾಡ್ತಿದ್ದೀವಿ, ಮಾಡೋದ ಅಂತ ನನ್ನೇ ಕೇಳಿದ್ರು. ಮಾಡ್ಕೊಳಪ್ಪ ನೆನೆಸ್ಬೇಡ್ರಿ ಮಾಡ್ಕೊಳ್ಳಿ ಅಂತ ಕೆಲವ್ರಿಗೆಲ್ಲ ಹೇಳ್ಬಿಟ್ಟು ನಾನೇ ಕಳಿಸಿದ್ದೀನಿ. ನಾನು ಮಾಡ್ತೀನಿ ನೆಕ್ಸ್ಟ್ ವರ್ಷ, ಮಾಡೇ ಮಾಡಬೇಕು, ಅವ್ರಿಗಿಷ್ಟ ಮಾಡಬೇಕು ಅಂತ ಮಾಡ್ತೀನಿ. ನಾನು ನೆಕ್ಸ್ಟ್ ಇಯರಿಂದ ತುಂಬ ಸಂಭ್ರಮದಿಂದ ಮಾಡ್ತೀನಿ ನಮ್ಮ ಮನೆಯವ್ರಿಗೋಸ್ಕರ. ಆಸೆ ಈಡೇರ್ಲಿ ಅಂತ ಸಂಭ್ರಮದಿಂದ ಮಾಡ್ತೀನಿ. ಯಾಕೆಂದ್ರೆ ನಮ್ಮ ಅಂದ್ರೆ ಶುಕ್ರವಾರ ಲಕ್ಷ್ಮೀ ದೇವಸ್ಥಾನ, ಆ ಹಬ್ಬದ ದಿನ ತುಂಬಾ ಗ್ರ್ಯಾಂಡ್ ಆಗಿ ಪೂಜೆ ಮಾಡ್ತೀವಿ, ತುಂಬಾ ಚೆನ್ನಾಗಿ ಮಾಡ್ತೀವಿ ನಮ್ದೇ ದೇವಸ್ಥಾನ ಆಗಿರೋದ್ರಿಂದ. ಅಂದ್ರೆ ಈಗ ಕೆಲ್ಸದ ವಿಚಾರವಾಗಿ ನಾವು ಈಗ ಮಾತನಾಡೋದಾದ್ರೆ ಇಲ್ಲಿ ಜನಕ್ಕೆ ಹೇಳ್ತಾ ಇದ್ರು ವಾರ್ಡ್ ಲಕ್ಷ್ಮಿ ಅಂತಂದ್ರೆ ನಮ್ಮ ಪ್ರಭಾವತಿ ಮೇಡಮ್ ಅಂತಾನೆ ಹೇಳ್ತಾ ಇದ್ರು. ಆದ್ರೆ ಈಗ ಮನೆಯಲ್ಲಿ ನೀವು ಕೊಡುವಂತಹ ಫ್ಯಾಮಿಲಿಗೆ ಟೈಮ್ ಹೇಗೆ ಕೊಡ್ತೀರಾ? ಆಮೇಲೆ ಸಡನ್ ಆಗಿ ಏನಾಗುತ್ತೆ, ಯಾರೋ ಒಬ್ರು ಬರ್ತಾರೆ ಒಂದು ಕಷ್ಟ ಅಂತ ಬಂದಾಗ, ಅವಾಗ ನಿಮ್ಮ ಸ್ಪಂದನೆ ಹೇಗಿರುತ್ತೆ? ನನಗೆ ಕಷ್ಟ ಅಂತ ಅಂದ್ಬಿಟ್ರೆ ನಾನೇ ಕರ್ಕೊಂಡ್ಬಿಡ್ತೀನಿ, ನಿಮ್ಗೆ ಯಾರು ಕಷ್ಟ ಅಂತ ಬರಬಾರ್ದು. ಇಷ್ಟೋ ಸಲ ನಾನೇ ಕಣ್ಣಲ್ಲಿ ನೀರು ಹಾಕ್ಬಿಟ್ಟಿದ್ದೆ, ಅಯ್ಯೋ ಪಾಪ ಹೀಗಾಯ್ತಾ. ಕಷ್ಟ ಅಂತಂದ್ರೆ ನನಗೆ ನೋಡೋಕ್ಕಾಗಲ್ಲ, ಯಾರಾದರೂ ಅಸ್ತು ಬಂದಿರ್ತಾರ ಊಟ ಹಾಕ್ಬೇಕು, ಹೊಟ್ಟೆ ತುಂಬ ಊಟ ಕೊಡಬೇಕು. ಯಾರಾದರೂ ಬರ್ತಾರ ಬನ್ನಿ ಒಳಗಡೆ ಕುತ್ಕೊಳ್ಳಿ, ಕಾಫಿ ಕುಡಿದು ತಿಂಡಿ ತಿನ್ನಿ, ಅದು ನನ್ನ ಫಸ್ಟ್ ಕೆಲಸ. ಆಮೇಲೆ ಮಿಕ್ಕಿದ್ದು ಸಹಾಯ ಕೇಳ್ತಾರ ಆಯ್ತಪ್ಪ ಕೊಡ್ತೀನಿ, ಯಾರಿಗೂ ಇಲ್ಲ ಅಂತ ಕಳಿಸಿಲ್ಲ. ಅದು ನನಗೆ ಬರಲ್ಲ, ಇಲ್ಲ ಅಂತ ಕಳ್ಸೋದಕ್ಕೆ ಬರಲ್ಲ. ಅದು ಮೊದಲನೇ ಪಾಠ ನಮ್ಮ ಮನೆಯವ್ರು ಹೇಳ್ಕೊಟ್ಟಿರೋದು, ನಮ್ಮ ಮನೆಯವ್ರು ಹೇಳಿರೋದು ನಮ್ಮ ನನ್ನ ಮದುವೆ ಆಗಿ ಬಂದಾಗಿಂದನೂ ಅದೇ. ನನಗೆ ಜನಗಳ ಹತ್ರ ಬೆರಿಬೇಕು, ಜನಗಳನ್ನ ಕಷ್ಟ ಸುಖ ಕೇಳಬೇಕು, ಒಬ್ರು ಕಷ್ಟ ಅಂತ ಬಂದಾಗ ಆಗ್ಬೇಕು, ಅದು ನನ್ನ ಇಷ್ಟ. ಇವತ್ತು ಅಷ್ಟೇ ನನಗೆ ಅದೇ ಇಷ್ಟ. ಅಂದ್ರೆ ಈಗ ಈ ವರ್ಷದಲ್ಲಿ ಅಂದ್ರೆ 2022ರಿಂದ ಇಲ್ಲಿವರೆಗೆ ನಿಮ್ಮಿಂದ ನಿಮ್ಮ ಒಂದು ನೇತೃತ್ವದಲ್ಲಿ ಏನೆಲ್ಲ ಅಭಿವೃದ್ಧಿಗಳಾದ್ವು? ಆಗಿದೆ, ರೋಡ್ ಆಗಿದೆ, ಡ್ರೈನ್ ಆಗಿದೆ, ಎಗಡೆ ಕಾಲೋನಿಲಿ ಫುಲ್ಲು ರೋಡ್ಗಳಾಗಿದ್ದಾವೆ. ಈಗ ಸಮುದಾಯ ಭವನ ಕಾಮಗಾರಿ ನಡೀತಾ ಇದೆ, ಮಿಕ್ಕಿದ್ದು ಒಂದು ಲೈಟಿಂಗ್ಸ್ ಇದೆ, ಎಲೆಕ್ಟ್ರಿಕ್ ಕೆಲಸ ಇದೆ, ಅದಾಗಿದೆ, ಸೀನಿಯರ್ ನಲ್ಲಿಗಳಿದ್ದಾವೆ, ಎಲ್ಲ ಮಾಡಿಸ್ತಿದ್ದೀನಿ. ರೋಡ್ಗಳು ಮೇನ್ ರೋಡ್ಗಳು ಕ್ಲೀನ್ ಆಗಿದೆ, ಸ್ವಚ್ಛತೆಗೆ ಮೊದಲು ಆದ್ಯತೆ ಕೊಡ್ತಿದ್ರು, ಆದ್ಯತೆ ಸ್ವಚ್ಛತೆಗೆ. ಪ್ರತಿಯೊಬ್ಬರಿಗೂ ಹೇಳ್ತೀನಿ ಕಸ ಬೇರೆ ಬೇರೆ, ಒಣ ಕಸ ಹಸಿ ಕಸ ಬೇರೆ ಮಾಡಿಕೊಡಿ. ಡ್ರೈವರ್ಗೆ ಹೇಳ್ತೀನಿ ಮನೆ ಹತ್ರ ಎಷ್ಟೊತ್ತಾಗಲಿ ನಿಂತ್ಕೊಂಡು ಕಸ ಹಾಕಿಸ್ಕೊಂಡು ಬನ್ನಿ, ಅವ್ಕೆ ಅವರು ಕೆಲಸ ಹಾಗೆ ಮಾಡ್ತಾರೆ, ಎಲ್ಲರ ಕೆಲಸ ಚೆನ್ನಾಗಿ ಮಾಡ್ತಾರೆ. ಅಂದ್ರೆ ಈಗ ಮುಂದೆ ಅಂದ್ರೆ ಮುಂದಿನ ದಿನಗಳಲ್ಲಿ ಏನಾದರೂ ನಿಮ್ಮದೇ ಆದಂತಹ ಪ್ಲಾನ್ಸ್ ಇದಾವ? ಇದು ನಾನು ಈ ಒಂದು ಕಾರ್ಯವನ್ನ ಮಾಡ್ಕೊಟ್ರೆ ಒಂದು 10 ಜನಕ್ಕೆ ಇದು ಸಹಾಯ ಆಗುತ್ತೆ ಅನ್ನೋದು ಏನಾದರೂ ನಿಮ್ಮಲ್ಲಿ ಪ್ಲಾನ್ಸ್? ಪ್ಲಾನಿಂಗ್ ಇದೆ, ಒಂದು ಪ್ರಾಥಮಿಕ ಆರೋಗ್ಯ ಕಟ್ಟಿಸ್ಬೇಕು ಅನ್ನೋ ಪ್ಲಾನ್ ಇದೆ, ಅದು ಗ್ರ್ಯಾಂಟ್ ಇದೆ, ನಗರ ಪಾಲಿಕೆಯಿಂದ ಗ್ರ್ಯಾಂಟ್ ಇದೆ, ಅದನ್ನ ಕಾರ್ಯರೂಪಕ್ಕೆ ತಂದು ಒಂದು ಅದೊಂದು ಐಡಿಯಾ ಇದೆ. ಒಂದು ಅಂಗನವಾಡಿ ಮಾಡಬೇಕು ಅನ್ನೋ ಐಡಿಯಾ ಇದೆ, ಜಾಗ ಸಿಗ್ತಾ ಇಲ್ಲ, ಜಾಗ ನೋಡಿಕೊಂಡು ಮೀನ್ಸ್ ಸರ್ಕಾರಿ ಜಾಗ ಯಾವುದಿದೆ ಅಂತ ನೋಡಿಕೊಂಡು ಒಂದು ಅಂಗನವಾಡಿ ಓಪನ್ ಮಾಡಬೇಕು ಅನ್ನೋ ಆಸೆ ಇದೆ. ಒಂದು ಸಮುದಾಯ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾಡಬೇಕು ಅನ್ನೋ ಒಂದು ಆಸೆ ಇದೆ. ಜನಗಳು ಎಲ್ಲ ಇಲ್ಲಿ ವಯಸ್ಸಾದವ್ರು ಜಾಸ್ತಿ ಜೈಪುರದಲ್ಲಿ, ಹಂಗಾಗಿ ಇಲ್ಲಿಂದ ಅಲ್ಲಿ ಜನರಲ್ ಆಸ್ಪತ್ರೆಗೆ ಹೋಗೋವಷ್ಟು ಅವ್ರು ಇಲ್ಲಿರಲ್ಲ, ಒಬ್ಬ ರೋಡಲ್ಲೇ ಬಿತ್ಕೊಂಡಿರ್ತಾರೆ, ಹೋಗೋಕ್ಕಾಗಲ್ಲ, ಅವ್ರಿಗೆ ಆಟೋಗೆ ದುಡ್ಡಿರಲ್ಲ. ಅಂಥವ್ರಿಗೊಂದು ಸಹಾಯ ಆಗಲಿ, ಪ್ರಾಥಮಿಕ ಆರೋಗ್ಯ ಮಾಡಬೇಕು ಅನ್ನೋ ಒಂದು ಆಸೆ ಇದೆ, ಅದೊಂದು ಮಾಡಬೇಕು. ಉಳಿದ ಇನ್ನೇನು ಒಂದು ವರ್ಷ 3 ತಿಂಗಳಿದೆ, ವರ್ಷಲ್ಲಿ ಮಾಡಬೇಕು ಅನ್ನೋ ಆಸೆ ಇದೆ, ಮಾಡ್ತೀನಿ. ಆದರೆ ಈಗ ನೀವು ಹೇಳಿರೋ ಪ್ರಕಾರ ಅಂದರೆ ಈಗ ನಾನು ಮುಂದಿನ ದಿನಗಳಲ್ಲೂ ಕೂಡ ಜನಗಳಿಗೆ ಒಂದಿಷ್ಟು ಹೆಲ್ಪ್ ಆಗಲಿ ಅನ್ನೋದಕ್ಕೆ ಇವೆಲ್ಲ ನಿಮ್ಮ ಮಾತುಗಳೇ ಇದಕ್ಕೆ ಸಾಕ್ಷಿ ಅಂತಲೇ. ನೆಕ್ಸ್ಟ್ ಅವಕಾಶ ಸಿಕ್ಕಿದ್ರು ಮಾಡ್ತೀನಿ ನೆಕ್ಸ್ಟ್.
ಸಾಕಲ್ಲ, ಇಷ್ಟು ಸಪೋರ್ಟ್ ಸಿಕ್ಕರೆ ಸಾಕು. ಈಗ ನಮ್ಮ ಕಾರ್ಯಕ್ರಮ ವಾರ್ಡ್ ಲಕ್ಷ್ಮಿ ಅನ್ನೋದಕ್ಕೆ ಈ ಒಂದಿಷ್ಟು ನೀವು ಕೊಟ್ಟಿರುವಂತಹ ಹೇಳಿಕೆಗಳೇ ಇದಕ್ಕೆ ಸಾಕ್ಷಿ ಅಂತಾನೆ ಹೇಳ್ಬೋದು. ಈಗ ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಅಂತ ವರಮಹಾಲಕ್ಷ್ಮಿ ಬಗ್ಗೆ ಏನ್ ಹೇಳ್ತೀರಾ? ವೀಕ್ಷಕರಿಗೆ ಏನ್ ಹೇಳ್ತಾ ಇದ್ದೀನಿ, ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ತಾಯಿ ಎಲ್ಲರಿಗೂ ಆಯಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ. ಹಾಗೂ ಇವತ್ತು ಇದು ನೆಕ್ಸ್ಟ್ ಬರೋ ಆಗಸ್ಟ್ 15 ಇಂಡಿಪೆಂಡೆನ್ಸ್ ಡೇ ಅಂದರೆ ಸ್ವತಂತ್ರ ದಿನಾಚರಣೆ, ಅದಕ್ಕೂ ಶುಭಾಶಯಗಳನ್ನ ನಾನು ಕೊಡ್ತಾ ಇದ್ದೀನಿ. ಓಕೆ, ವೀಕ್ಷಕರೇ ನೋಡಿದ್ರಲ್ಲ, ಇದಿಷ್ಟು ಪ್ರಭಾವತಿಯವರ ಮಾತಾಗಿತ್ತು. ಇನ್ನೂ ಜನಗಳಿಗೆ ನಾನು ಹೆಲ್ಪ್ ಮಾಡಬೇಕು, ಇನ್ನೂ ನನ್ನಲ್ಲಿ ಸಾಕಷ್ಟು ಪ್ಲ್ಯಾನ್ಗಳಿದ್ದಾವೆ ಅಂತಲೂ ಕೂಡ ಹೇಳಿದರು. ಯಾರೇ ಒಬ್ಬರು ಕಷ್ಟ ಅಂತ ಬಂದಾಗ ನಾನು ಅದನ್ನು ಮುಂದೆ ನಿಂತ್ಕೊಂಡು ಅದನ್ನು ಈಡೇರ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದರು. ನಿಜವಾಗ್ಲೂ ಖುಷಿ ಅನಿಸುತ್ತೆ, ಯಾಕಂದರೆ ಈಗ ನಮ್ಮ ವಾರ್ಡ್ ಲಕ್ಷ್ಮಿ ಅನ್ನೋ ಕಾರ್ಯಕ್ರಮಕ್ಕೆ ಇವರು ಹೇಳಿರುವಂತಹ ಮಾತುಗಳೇ ಸಾಕ್ಷಿ ಅಂತಲೇ ಹೇಳ್ಬೋದು. ಓಕೆ, ಮತ್ತು ಇನ್ನೂ ಒಂದು ಸಂಚಿಕೆಯೊಂದಿಗೆ ನಾನು ನಿಮ್ಮೊಂದಿಗೆ ಬರ್ತೀನಿ, ಅಲ್ಲಿವರೆಗೂ ನೋಡ್ತಾ ಇರಿ. ಕೋಸ್ಪಾನ್ಸರ್ಡ್ ಬೈ ಕರಣ್ ಟೆಕ್ಸ್ಟೈಲ್ಸ್ ಅವರ ವತಿಯಿಂದ ವಿಶೇಷವಾದ ಕಾಣಿಕೆ ನಿಮಗೆ, ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯ. ನಿಮಗೂ ಕೂಡ ವರಮಹಾಲಕ್ಷ್ಮಿಯ ಹಾರ್ದಿಕ ಶುಭಾಶಯಗಳು. ಹಾಗೂ ಅಮೋಘ ಚಾನೆಲ್ನ ಎಲ್ಲ ಸಿಬ್ಬಂದಿ ವರ್ಗದಲ್ಲೂ ನನ್ನ ಹೃತ್ಪೂರ್ವಕ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎಸ್ ವೀಕ್ಷಕರೇ ನೋಡಿದ್ರಲ್ಲ, ಇದಿಷ್ಟ ಆಗಿತ್ತು ಮಾತುಕತೆ. ನೋಡಿದ್ರಲ್ಲ ವೀಕ್ಷಕರೇ, ವಿಶೇಷ ಸಂಚಿಕೆ ಮತ್ತೊಂದು ಕಾರ್ಯಕ್ರಮದೊಂದಿಗೆ ನಾನು ಬರ್ತೀನಿ, ಅಲ್ಲಿವರೆಗೂ ನೋಡ್ತಾ ಇರಿ. ಅಮೋಘ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.